And press the bell icon. ಮಹಾಮಾರಿ ಏನು ಬಂದಿದೆಯೋ ಇದು ಜನಸಾಮಾನ್ಯರಿಗೆಲ್ಲರಿಗೂ ಗೊತ್ತಾಗಿದೆ. ಇವತ್ತು ಯಾರಿಗೆ ಒಬ್ಬರಿಗೆ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅವನ ಸಂಪರ್ಕದಲ್ಲಿದ್ದವರು ಎಲ್ಲರೂ ಸಹ ಕ್ವಾರಂಟೈನ್ನಲ್ಲಿ ಇರಬೇಕು ಅಥವಾ ಅವ್ರ ಮನೆಯಲ್ಲೇ ಇರಲಿ. ಅವರು ಸಂಬಂಧಿತ ಅಧಿಕಾರಿಗಳಿಗೆ ಏನು ಕ್ವಾರಂಟೈನ್ ವಾರಿಯರ್ಸ್ ಇದ್ದಾರೋ ಕೋವಿಡ್ ವಾರಿಯರ್ಸ್ ಇದ್ದಾರೋ ಅವರಿಗೆ ತಿಳಿಸಿ ಅವರೇ ಸ್ವತಃ ಕ್ವಾರಂಟೈನ್ನಲ್ಲಿ ಒಳಗಾಗತಕ್ಕಂಥದ್ದು ಜನಸಾಮಾನ್ಯರಿಗೆ ನಾಗರಿಕರಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂಥದ್ರಲ್ಲಿ ಒಬ್ಬ ಪಾಸಿಟಿವ್ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಅವರು ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗಿದ್ದಾರೆ ಆಟೋದಲ್ಲಿ. ಅವರು ಸಂಪರ್ಕ ಮಾಡಿದ್ದಾರೆ, ಸಂಪರ್ಕ ಮಾಡಿದಾಗ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರಿಗೆ ಪಾಸಿಟಿವ್ ಬಂದಿದೆ ಅಂತೇಳಿ ಡಾಕ್ಟ್ರು ಡಿಕ್ಲೇರ್ ಮಾಡಿದ್ದಾರೆ.
ಇಂಥ ಸಮಯದಲ್ಲಿ ಅವರನ್ನು ಕರ್ಕೊಂಡು ಹೋದಂತಹ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಅವರು ಹೋಮ್ ಕ್ವಾರಂಟೈನ್ ಅಲ್ಲಾರ ಇರಬೇಕು. ಇಲ್ಲಾಂದ್ರೆ ವಾರಿಯರ್ಸ್ಗಳಿಗೆ ಕ್ವಾರಂಟೈನ್ ಕೋವಿಡ್ ವಾರಂಟೈನ್ಸ್ಗಳಿಗೆ ತಿಳಿಸಿ ಅವರು ಅಲ್ಲಿ ಕ್ವಾರಂಟೈನ್ ಆಗಬೇಕು. ಅಂಥದ್ರಲ್ಲಿ ಒಬ್ಬ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ಸಾಮಾನ್ಯರಿಗಿಂತ ಕಡೆಯಾಗಿ ಮಾತಾಡ್ತಕ್ಕಂಥದ್ದು, ಯಾರು ನಮ್ಮ ಮನೆಗೆ ನಿರ್ಬಂಧಿತ ಪ್ರದೇಶ ಅಂತ ಅಧಿಕಾರಿಗಳು ಆಕೆತಿಂದ ಕಿತ್ತು ಬಿಸಾಡುವುದು ನಿಜವಾಗ್ಲೂ ಅಕ್ಷಮ್ಯ. ಇದು ಸಾಲದಕ್ಕೆ ಆ ಏರಿಯಾದ ಜನಗಳ ಮೇಲೆ ಮತ್ತೆ ಪ್ರತಿಭಟನೆ ಮಾಡೋದು, ನೀವು ಕರ್ಕೊಂಬಂದು ಹಾಕ್ಸಿದ್ರ ಅಂತೇಳಿ ಇರ್ತಕ್ಕಂತಹ ವಿಚಾರ ಹೇಳಿದಾಗ ಆ ಜವಾಬ್ದಾರಿಯುತವಾದಂತಹ ವ್ಯಕ್ತಿ ಈ ಥರ ಮಾಡೋದು ನಿಜವಾಗ್ಲೂ ತರವಲ್ಲ. ಇದನ್ನು ನಾವೆಲ್ಲರೂ ಈ ಮಲ್ಲೇಶ್ವರ ನಗರದ ಎಲ್ಲ ಜನಸಾಮಾನ್ಯರು ನಾವು ಖಂಡಿತ ಖಂಡಿಸ್ತೇವೆ. ಈಗ ಪಾಸಿಟಿವ್ ಬಂದಿರೋ ವ್ಯಕ್ತಿಗೂ ನಮ್ಮ ಯಾವುದೇ ಪಕ್ಷಕ್ಕೂ ಇದರಲ್ಲಿ ಯಾವುದೇ ಇದಿಲ್ಲ, ಹೊಂದಾಣಿಕೆ ಮಾಡ್ಕೋಬಾರ್ದು. ಇದು ನಮ್ಮ ಕ್ವಾರಂಟೈನ್ ಬಂದಿರೋ ವ್ಯಕ್ತಿ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದು ಅವ್ರ ಕರ್ತವ್ಯ. ಇದರಲ್ಲಿ ನಾವು ಈ BJP ಆಗಲಿ ಬಜರಂಗ ದಳದವರೇ ಆಗಲಿ ಯಾವುದೇ ಇದಿಲ್ಲ, ಹಸ್ತಕ್ಷೇಪ ಇಲ್ಲ ಅಂತ ನಾವು ಹೇಳಿ ಇದು ಮಲ್ಲೇಶ್ವರ ನಗರದ ಜನರ ಅಭಿಪ್ರಾಯ. ಓಡಾಡ್ತಾ ಇರೋ ತಪ್ಪಾಗುತ್ತೆ, ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ. ಏನು ಮಾಡಿರೋ ಮನೆಯವರು ಓಡಾಡಿದರೆ ಈ ಥರ ಸೇರಿ ಲಾಕ್ಡೌನ್ ಮಾಡಿದ್ದಾರೆ. ಆದರೂ ಈ ವಿಚಾರದಲ್ಲಿ ರಾಜಕೀಯ ಕೈವಾಡ ಹಾಕಿ ಯಾರಾದ್ರೂ ಬಂದು ಹೋಗಬೇಕು ಅಂತ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅದು ಒಳ್ಳೆ ಕೆಲಸ, ಆದ್ರೂ ಅದಕ್ಕೆ ರಾಜಕೀಯದ ಬೆಚ್ಚಿ ಏನೇನೋ ಮಾತಾಡ್ತಿದ್ದಾರೆ. ಅವರು ಅವರು ಹಿತಾಸಕ್ತಿನ ನೋಡಿಕೊಂಡು ಜನರ ಸಾಮಾನ್ಯರ ಹಿತಾಸಕ್ತಿನ ನೋಡಿಕೊಂಡು ಏನೇನು ಮಾತಾಡಬೇಕೋ ಅದು ಮಾತಾಡಿದ್ರೆ ಅವರು ಸೂಕ್ತ ಅಂತ ಅವಶ್ಯ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.